ರೋಹಿತ್ ಮತ್ತೆ ಕಂಚನ್ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ರು ರೋಹಿತ್ ತುಂಬಾ ಧನವಂತ ಕಂಚನ್ ಪಾಪ ಬಡವಳು ಈ ವಿಷಯದಿಂದ ಮದುವೆ ವಿಷಯ ಬಂದ್ರೇನೆ ಪ್ರಾಬ್ಲಮ್ ಆಗ್ತಿತ್ತು ರೋಹಿತಿನ ತಾಯಿ ತುಂಬಾನೇ ಕೆಟ್ಟವಳು ಅವಳು ಒಂದು ಧನವಂತನ ಮಗಳನ್ನು ನೋಡಿ ಮದ್ವೆ ಮಾಡಬೇಕು ಅಂತ ಅನ್ಕೋತಾಳೆ ಆದ್ರಿಂದ ಮಗ ತಂದೆಯ ಸಹಾಯದಿಂದ ಅವನು ಪ್ರೀತಿಸಿದ ಹುಡುಗಿನಾನೇ ಮದ್ವೆ ಮಾಡ್ಕೋತಾನೆ ಚೆನ್ನಾಗಿರಮ್ಮ ಸೊಸೆ ಅಮ್ಮ ಈ ಮದುವೆಗೆ ಒಪ್ಕೋತಾರೆ ಅಂತ ನಿಮ್ಗೆ ನಂಬಿಕೆ ಇದೆಯಾ ಆ ದೇವರೇ ಒಪ್ಕೊಂಡ್ಮೇಲೆ ನಿಮ್ಮ ಅಮ್ಮ ಕೂಡ ಖಂಡಿತವಾಗಿ ಒಪ್ಕೊತಾರೆ ಸರಿ ಬಾ ನಮ್ ಸೊಸೆನ ಮನೆ ಕರ್ಕೊಂಡ್ ಹೋಗೋಣ ಅಮ್ಮ ನನಗೆ ಆಶೀರ್ವಾದ ಮಾಡಿ ನಮ್ಮ ಅತ್ತೆಯ ಮನಸ್ಸು ನನ್ ಗೆಲ್ಬೇಕು ಮಗಳೇ ನೀನು ಖಂಡಿತವಾಗ್ಲೂ ಅತ್ತೆಯ ಮನಸ್ಸನ್ನು ಗೆಲ್ತೀಯ ಮತ್ತೆ ನೀನು ಸಂತೋಷವಾಗಿರ್ತೀಯ ಈ ತಾಯಿಯ ಆಶೀರ್ವಾದ ನಿನ್ ಜೊತೆ ಯಾವಾಗ್ಲೂ ಇರುತ್ತೆ ಕಂಚನ್ ಅವಳ ಗಂಡನ ಜೊತೆಗೆ ಮನೆಗೆ ಹೋಗ್ತಾಳೆ ಇದೇನು ಅವ್ರ ಅನ್ಕೊಂಡಿದ್ದಂಗೆ ಏನೂ ನಡೆದಿಲ್ಲ ಆದ್ರೆ ಅವ್ರ ಅತ್ತೆ ಆರತಿ ತಟ್ಟೆ ತಗೊಂಡ್ ಬಂದು ನಿಂತ್ಕೊಂಡು ಅವ್ರಿಗೆ ಆರತಿ ತೆಗೋದಕ್ಕೆ ರೆಡಿಯಾಗಿರ್ತಾರೆ ಅದನ್ನ ನೋಡಿ ಆಶ್ಚರ್ಯ ಆಯ್ತು ಅವ್ರಿಬ್ರಿಗೂ ನೋಡೋದು ನಂಬಕ್ಕೆ ಆಗ್ಲಿಲ್ಲ ಅವ್ರ ಅನ್ಕೋತಾರೆ ಮದ್ವೆ ಮಾಡ್ಕೊಂಡು ಹೋಗಿದ್ ನೋಡಿದ ತಕ್ಷಣ ಜಗಳ ಮಾಡ್ತಾರಂತ ಆದ್ರೆ ಹಂಗೇನು ನಡ್ದಿಲ್ಲ ಸೊಸೆಗೆ ತುಂಬಾ ಪ್ರೀತಿಯಿಂದ ಸ್ವಾಗತ ನೀಡ್ತಾರೆ ಬಾ ಸೊಸೆ ಒಳಗಡೆ ಬಾ ನೋಡ್ರಿ ಮದ್ವೆ ಏನೋ ನನ್ಗೆ ಹೇಳ್ದೆ ಮಾಡ್ಬಿಡ್ರಿ ಆದ್ರೆ ರಿಸೆಪ್ಷನ್ ಖಂಡಿತವಾಗ್ಲೂ ಧೂಮ್ ಧಾಮ್ ಅಂತ ಮಾಡ್ಬೇಕು ನನ್ಗೂ ಆಸೆ ಇರತ್ತಲ್ವಾ ನೆಂಟ್ರನ ಅಕ್ಕದ್ ಪಕ್ಕದ ಮನೆಯವ್ರನ್ನ ಕರೆದು ಮದ್ವೆ ಮಾಡ್ಬೇಕಂತ ರೀ ಸರಿ ಸುಲೋಚನಾ ರಿಸೆಪ್ಷನ್ ರಿಸೆಪ್ಷನ್ಗೆ ಬೇಕಾದ ಎಲ್ಲವನ್ನ ನಾನು ಮಾಡ್ತೀನಿ ಸುಲೋಚನಾ ಅವ್ರು ಅತ್ತೆ ಒಪ್ಕೊಂಡ್ರು ಅಂತ ತುಂಬಾ ಸಂತೋಷದಿಂದ ಇರ್ತಾಳೆ ಆದ್ರೆ ಅವಳು ಅಷ್ಟು ಸುಲಭವಾಗಿ ಒಪ್ಕೊಳ್ಳವಳಲ್ಲ ಮನ್ಸಲಿ ಏನೋ ಬೇರೆ ಇತ್ತು ತುಂಬಾ ದಿನ ನನ್ನ ಕೈಲಿ ಇಷ್ಟು ನಾಟಕ ಮಾಡಕ್ಕಾಗೋದಿಲ್ಲ ಬೇಗ ಇವಳನ್ನ ಏನಾದ್ರೂ ಮಾಡಿ ಈ ಮನೆಯಿಂದ ಆಚೆ ಕಳಿಸ್ಲೇಬೇಕು ಸುಲೋಚನಾ ಕಂಚನ್ನ ಸೊಸೆಯಾಗಿ ಒಪ್ಕೊಂಡಿರೋದಿಲ್ಲ ಆದ್ರೂ ರಿಸೆಪ್ಷನ್ ಎಲ್ಲ ಮಾಡಿಸ್ತಾಳೆ ಕಂಚನ್ನ ಅವರ ನೆಂಟರಿಗೆ ಎಲ್ಲರಿಗೂ ಪರಿಚಯ ಮಾಡಿಸ್ತಾಳೆ ಸುಲೋಚನ ಇನ್ನೊಂದ್ ಕಡೆ ಗಂಡ ಫ್ರೆಂಡ್ಸ್ನ ನೋಡ್ಕೊತಿರ್ತಾನೆ ಏನಾಯ್ತು ಸುಲೋಚನ ಹೇಳ್ದೆ ಕೇಳ್ದೆ ಚುಪ್ ಚಾಪಾಗಿ ಮಗನ ಮದುವೆ ಮಾಡ್ಬಿಟ್ಟೆ ಈಗ ನೋಡಿದ್ರೆ ರಿಸೆಪ್ಷನ್ ಇಟ್ಬಿಟ್ಟಿದ್ಯಾ ಹಾ ತಪ್ಪೇ ನಡ್ದಿಲ್ಲ ಅಲ್ವಾ ಅಯ್ಯೋ ಏನ್ ಹೇಳಿ ಇವ್ನು ಹೋಗಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಿದ್ದಾನೆ ಏನು ಹೇಳಕ್ಕಾಗಿಲ್ಲ ಏಳು ಬೇರೆ ಬಡ ಮನೆ ಹುಡುಗಿ ಅವ್ರ ಮನೇಲಿ ಏನ್ ಹೇಳಿ ಕುತ್ಕೊಳ್ಳೋಕ್ಕೂ ಸಹ ಒಂದು ಕುರ್ಚಿನೂ ಇಲ್ಲ ನನಗೆ ಏಳು ಇಷ್ಟಾನೂ ಇಲ್ಲ ಸೊಸೆಯಾಗಿ ಇವಳ ನಾನು ಅಂಗೀಕರಿಸಿಲ್ಲ ಏನೂ ಇಲ್ಲ ಆದ್ರೆ ಅವನಿದವಾ ರೋಹಿತ್ ಅವನಿಗೆ ಏನ್ ಕಂಡಿತ್ತೋ ಏನೋ ಗೊತ್ತಿಲ್ಲ ಇವಳನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾನೆ ಅದುವಲ್ದೆ ಈ ಮಕ್ಕಳು ಹಠ ಹಿಡಿದ್ರೆ ಸಾಧಿಸ್ಲೇ ಸಾಧಿಸ್ತಾರೆ ಅದು ಬಿಡಿ ನಾವು ತುಂಬಾ ದುಡ್ಡು ಖರ್ಚು ಮಾಡಿ ರಿಸೆಪ್ಷನ್ ಇಟ್ಟಿದ್ದೀವಿ ಅರ್ಥ ಆಯ್ತಾ ಚೆನ್ನಾಗ್ ತಿಂದ್ಬಿಟ್ ಹೋಗ್ಬೇಕು ಸೊಸೆ ಬಡವಳಾಗಿದ್ರೆ ಏನು ನಾವು ಶ್ರೀಮಂತರಾಗಿದ್ದೀವಲ್ವಾ ಅದಕ್ಕೆ ದುಡ್ಡು ತುಂಬಾ ಖರ್ಚು ಮಾಡಿ ಚೆನ್ನಾಗ್ ರಿಸೆಪ್ಷನ್ ಇಟ್ಟಿದ್ದೀವಿ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ಬೇಕು ಕಂಚನ್ ಅವ್ರ ಅತ್ತೆ ಮಾತಾಡಿದ್ದನ್ನ ಕೇಳಿ ಅಳಕ್ ಶುರು ಮಾಡ್ತಾಳೆ ಅದೇ ಸಮಯದಲ್ಲಿ ತಂದೆ ತಾಯಿ ಅಲ್ಲಿಗೆ ಬರ್ತಾರೆ ಅದನ್ನು ನೋಡಿ ಅವಳು ಕಣ್ಣುಡ್ಸ್ಕೋತಾಳೆ ಅಷ್ಟಲ್ಲೇ ಅವ್ರ ಅತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ ಸಂತೋಷವಾಗಿ ಇದೆಯಾ ತಾನೆ ಮಗು ನಿಮ್ಮ ಅತ್ತೆ ಏನು ನಿನ್ನ ಬೈತಾ ಇಲ್ಲ ಅಲ್ವಾ ಅಮ್ಮ ಅಯ್ಯೋ ಅಪ್ಪ ನೋಡಿ ಬಂದಿದ್ದ ಫುಲ್ ಪುರ್ಸೊತ್ತಾಗೆ ಕೂತಿದ್ದೀನಿ ನನ್ನ ಕೈಯಲ್ಲಿ ಒಂದ್ ಕೆಲ್ಸಾನು ಮಾಡಿಸೋದಿಲ್ಲ ಗೊತ್ತಾ ಕಂಚನ್ ತಂದೆ ತಾಯಿಗೆ ಸುಳ್ಳು ಹೇಳ್ಬಿಡ್ತಾಳೆ ಆದ್ರೆ ನಿಜ ಏನಂತಂದ್ರೆ ಮನೆಯಲ್ಲಿ ಮಗ ಮತ್ತೆ ಗಂಡ ಇರುವಾಗ ಸುಲೋಚನ ಕಂಚನ್ನ ತುಂಬಾನೇ ಚೆನ್ನಾಗ್ ನೋಡ್ಕೊತಾಳೆ ಅವ್ರಿಬ್ರು ಆಚೆ ಹೋಗ್ಬಿಟ್ರೆ ಇವಳತ್ರ ಎಲ್ಲ ಕೆಲಸ ಮಾಡಿಸೋದು ಮತ್ತೆ ಅವಳನ್ನ ಬೈಯೋದು ಅಂತ ಮಾಡ್ತಿದ್ರು ಮತ್ತೆ ಅವ್ರು ಮನೆಗ್ ಬಂದ್ಬಿಟ್ಮೇಲೆ ಮೇಲೆ ಸಾಯಂಕಾಲ ಕಂಚನ ಇನ್ನು ಚೆನ್ನಾಗ್ ನೋಡ್ಕೊಳೋತರ ನಾಟಕ ಮಾಡ್ತಿದ್ರು ವಾವ್ ಸ್ವೀಟ್ ತುಂಬಾ ಚೆನ್ನಾಗಿದೆ ಎರಡು ದಿನ ತಿನ್ಬೇಕು ಅಂತ ಅನಿಸ್ತಾ ಇದೆ ಅರೆ ಮಗ್ನೆ ನನಗ್ ಗೊತ್ತಿಲ್ವಾ ನಿನ್ಗೇನಿಷ್ಟ ಅಂತ ಹೇಳು ಅದಕ್ಕೆ ಸಾಯಂಕಾಲ ನೀನ್ ತಿಂತಿ ಅಂತ ಮಾಡ್ಕೊಟ್ಟೆ ಚೆನ್ನಾಗಿದ್ಯಾ ಸಕ್ರೆ ಹಾಕ್ದೆ ಕಣೋ ನನಗ್ ಗೊತ್ತಿಲ್ವಾ ನೀನು ಸಕ್ರೆ ಕಡಿಮೆ ತಿಂತೀಯಾ ಅಂತ ಆದ್ರೆ ಇದ್ರಲ್ಲಿ ಸ್ವೀಟು ಜಾಸ್ತಿ ಇದೆ ಸುಲೋಚನಾ ಸುಲ್ ಹೇಳಿರ್ತಾಳೆ ಕಂಚನ್ ಸಕ್ರೆ ಸ್ವಲ್ಪ ಜಾಸ್ತಿ ಹಾಕಿರ್ತಾಳೆ ಸುಲೋಚನಾ ಸಿಕ್ಕಾಕೊಳ್ಳೋ ಸಮಯದಲ್ಲಿ ಕಂಚನ್ ಹೀಗಂತ ಹೇಳ್ಬಿಡ್ತಾಳೆ ಕಂಚನ್ ವಿಷನ ಮ್ಯಾನೇಜ್ ಮಾಡ್ತಾ ಅರೇ ಅದು ನಾನೇ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿದೆ ಯಾಕಂದ್ರೆ ನನಗೆ ಸಕ್ಕರೆ ತುಂಬಾ ಪರವಾಗಿಲ್ಲ ಸ್ವಲ್ಪ ಶುಗರ್ನ ಕಮ್ಮಿ ಮಾಡ್ಕೊ ನಂಗೂ ಒಂದು ಸ್ವೀಟ್ ನಾ ಕೊಡು ಕಂಚನ್ ಆ ವಿಷಯನ ಮ್ಯಾನೇಜ್ ಮಾಡ್ಬಿಟ್ಟು ಅವ್ರ ಅತ್ತೆನ ಕಾಪಾಡ್ತಾಳೆ ದಿನಾನಿತ್ಯ ಅವಳು ಎಲ್ಲಾ ಕೆಲಸ ಮಾಡಿ ಅತ್ತೆನೇ ಅದಕ್ಕೆ ಕ್ರೆಡಿಟ್ಸ್ ತಗೋತಾಳೆ ಆದ್ರೂ ಕಂಚನ್ ಏನು ಹೇಳ್ತಿರ್ಲಿಲ್ಲ ಯಾಕಂದ್ರೆ ಈ ವಿಷಯದಿಂದ ಅತ್ತೆ ಸಂತೋಷ ಪಡ್ತಿದ್ರೆ ಸಂತೋಷ ಪಡ್ಲಿ ಬಿಡು ಅಂತ ಬಿಟ್ಬಿಡ್ತಿದ್ಲು ಎಲ್ಲಾ ಕೆಲಸ ಕ್ರೆಡಿಟ್ಸ್ ನನ್ ಮೇಲೆ ಹಾಕೋತೀನಿ ಆದ್ರೂ ಇವಳಿಗೆ ಅದ್ ಲೆಕ್ಕನೇ ಇಲ್ಲ ಹಿಂಗೇ ಬಿಡಬಾರ್ದು ಈಗ್ಲೇ ಸೋನಿಗೆ ಕಾಲ್ ಮಾಡಿ ಮಾತಾಡ್ಲೇಬೇಕು ಅವಳು ಸೊಲ್ಯೂಷನ್ ಕೊಡ್ತಾಳೆ ಹಾ ಸೋನಿಯಾ ನಾನೇ ಮಾತಾಡ್ತಿರೋದು ಹೇಗಿದೀಯಾ ಹಾ ನಾನು ಚೆನ್ನಾಗಿದ್ದೀನಿ ನೀನು ಸ್ವಲ್ಪ ದಿನ ಇಲ್ಲಿ ಬಂದಿರು ಸೋನಿಯಾ ಸುಲೋಚನ ಫ್ರೆಂಡಿನ ಮಗಳು ರೋಹಿತ್ಗೆ ಸೋನಿಯಾನ ಕೊಟ್ಟು ಮದ್ವೆ ಮಾಡ್ಕೋಬೇಕು ಅನ್ಕೋತಾಳೆ ಆದ್ರೆ ರೋಹಿತ್ ಕಂಚನನ ಮಾಡ್ಕೋತಾನೆ ಏನಾದ್ರೂ ಮಾಡಿ ಕಂಚನ ಮನೆಯಿಂದ ಕಳಿಸ್ಬಿಟ್ಟು ಸೋನಿಯಾಗೆ ಮದ್ವೆ ಮಾಡ್ಬೇಕು ಅನ್ಕೋತಾಳೆ ಅದರಿಂದನೇ ಸೋನಿಯಾನ ಕರ್ಸಿರ್ತಾಳೆ ಸೋನಿಯಾ ಕೂಡ ಒಂದ್ ಎರಡು ದಿನ ಇದ್ದೋಗಣ ಅಂತ ಬರ್ತಾಳೆ ನಮಸ್ತೆ ಆಂಟಿ ನೀವ್ ಕರ್ದಿದ್ದು ಒಳ್ಳೇದಾಯ್ತು ನನ್ಗೂ ಮನೇಲಿ ಕುತ್ಕೊಂಡ್ ಬೋರ್ ಹೊಡಿತಾಯ್ತು ನಿಮ್ ಜೊತೆ ಕಂಪನಿ ನಂಗೆ ತುಂಬಾ ಇಷ್ಟ ಆಗತ್ತೆ ಹೌದಾ ಹಾಗಾದ್ರೆ ಸ್ವಲ್ಪ ತಿಂಗಳು ನನ್ ಜೊತೆ ಇಲ್ಲೇ ಇರು ಇಷ್ಟ ಏನು ಗೊತ್ತಾ ನೀನು ಶಾಶ್ವತವಾಗಿ ಇಲ್ಲೇ ಇರ್ಬೇಕು ಅಂತ ಆದ್ರೆ ನಮ್ದಾರಿಗಡ್ಡ ಬರೋಳ್ನ ತೊಲಗ್ಸ್ಬೇಕು ಈ ಕಂಚನ್ನ ನಾವು ಹೆಂಗಾದ್ರೂ ಮನೆಯಿಂದ ಆಚೆ ಕಳಿಸ್ಲೇಬೇಕು ನೀವೇನ್ ಚಿಂತೆ ಮಾಡ್ಬೇಡಿ ಆಂಟಿ ಆ ಕಂಚನ್ನ ಮನೆಯಿಂದ ಆಚೆ ಕಳ್ಸೋದು ನನ್ ಕೆಲ್ಸ ಸಾಕು ಹಂಗೇಡಿದೆ ಅಲ್ವಾ ನೀನಿವತ್ತು ರೋಹಿತ್ಗೋಸ್ಕರ ಸೌತ್ ಇಂಡಿಯನ್ ನ ಮಾಡು ಯಾಕಂದ್ರೆ ಅವ್ನಿಗೆ ಅದೇ ಇಷ್ಟ ಹೃದಯಕ್ಕೆ ದಾರಿ ಒಟ್ಟೆಯಿಂದ ಆಗ್ಲಿ ನೀನ್ ಅವ್ನ್ಗೆ ರುಚಿಯಾದ ಆಹಾರವನ್ನು ಮಾಡ್ಕೊಡು ಅದನ್ ತಿಂದು ಮೈ ಮರ್ತೋಗ್ತಾನೆ ಆಂಟಿ ನನ್ಗೆ ಮಾಡಕ್ ಬರೋದಿಲ್ಲ ಅಲ್ವಾ ನಾನೇ ಮಾಡೋದು ಅರೆ ಚಿಂತೆ ಮಾಡ್ಬಿಡ ಕಂಚನ್ ಮಾಡ್ಕೊತಾಳೆ ಅವರಪ್ಪ ಮತ್ತೆ ರೋಹಿತ್ ಬಂದಾಗ ನೀನ್ ಮಾಡ್ದೆ ಅಂತ ಹೇಳ್ತೀನಿ ಅಷ್ಟೇ ಕೆಲ್ಸ ಮುಗೀತು ಸೋನಿಯಾ ಕಿಚನ್ಗೆ ಹೋಗಿ ಸ್ವೀಟ್ ಆಗಿ ಕಂಚನ್ ಹತ್ರ ಮಾತಾಡಿ ಸೌತ್ ಇಂಡಿಯನ್ ಡಿಶಸ್ ಮಾಡು ಅಂತ ಕೇಳ್ತಾಳೆ ಕಂಚನ್ ನನಗೆ ಸೌತ್ ಇಂಡಿಯನ್ ಡಿಶೆಸ್ ತಿನ್ಬೇಕಂತ ಆಸೆ ಆಗ್ತಿದೆ ನೀನು ಇಡ್ಲಿ ವಡ ಆ ಆತರ ಏನಾದ್ರೂ ಮಾಡ್ತೀಯಾ ತುಂಬಾ ಆಸೆ ಆಗ್ತಿದೆ ಪರವಾಗಿಲ್ಲ ನೀವಾಗ ಕುತ್ಕೊಳ್ಳಿ ನಾನು ಮಾಡ್ಕೊಡ್ತೀನಿ ಕಂಚನ್ ತುಂಬಾನೇ ರುಚಿಯಾದ ಆಹಾರವನ್ನು ತಯಾರು ಮಾಡ್ತಾಳೆ ಅವರ ಗಂಡ ಮತ್ತೆ ಮಾವ ಬರೋ ಸಮಯ ಆಯ್ತು ಆಗ ರೂಮಿಂದ ಸುಲೋಚನಾ ಸುಲೋಚನ ಕಿರ್ಚೋ ಶಬ್ದ ಕೇಳಿಸುತ್ತೆ ಅಲ್ಲಿಗೆ ಕಂಚನ್ ಓಡ್ ಹೋಗ್ತಾಳೆ ಬಾತ್ರೂಮ್ ಅಲ್ಲಿ ಕೆಳಗಡೆ ಸೋಪ್ ಬಿದ್ದಿತ್ತು ಅದ್ರ ಮೇಲೆ ಕಾಲ್ ಬಿಟ್ಟು ಅಯ್ಯೋ ಅಪ್ಪ ಬಿದ್ದೆ ಅತ್ತೆ ಏನ್ ಚಿಂತೆ ಮಾಡ್ಬೇಡಿ ರೆಸ್ಟ್ ತಗೊಳ್ಳಿ ನಾನು ಈಗ್ಲೇ ಡಾಕ್ಟರ್ ಕರಿತೇನೆ ಸ್ವಲ್ಪ ತಾದ್ಮೇಲೆ ಡಾಕ್ಟರ್ ಬಂದ್ಮೇಲೆ ಗೊತ್ತಾಗತ್ತೆ ಅವ್ರಿಗೆ ಏನೋ ಮೇಜರ್ ಇಂಜುರಿ ಆಗಿದೆ ಅಂತ ಅದ್ರಿಂದ ಸ್ವಲ್ಪ ದಿನ ಅವ್ರು ರೆಸ್ಟ್ ತಗೋಬೇಕು ಅಂತಾರೆ ಸುಲೋಚನಗೋಸ್ಕರ ಕಿಚನ್ ಅಲ್ಲಿ ಏನಾದ್ರೂ ಮಾಡ್ಕೊಂಡ್ ತರಣ ಅಂತ ಹೋಗ್ಬಿಡ್ತಾಳೆ ಎಲ್ಲಾರು ರೂಮ್ ಇಂದ ಆಚೆ ಬಂದ್ಬಿಟ್ಟಿರ್ತಾರೆ ಸೋನಿಯಾ ನಿನ್ನಂಗ ಸೇವೆ ಮಾಡು ಎಲ್ಲಾರು ಮನ್ಸು ಗೆಲ್ಲೋದಕ್ಕೆ ಇದೇ ಚಾನ್ಸು ಮತ್ತೆ ನೀನು ಮನೆಸೋಸೆ ಈಸಿಯಾಗ್ ಆಗ್ಬೋದು ನೋ ಆಂಟಿ ನನ್ನ ಕೈಲಿ ಈ ರೀತಿಯಾದ ಸೇವೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಆಲ್ರೆಡಿ ಡಾಕ್ಟರ್ ಟಾಯ್ಲೆಟ್ ಮಾತ್ರ ಬಾತ್ರೂಮ್ ನೀವು ಇಲ್ಲ ಮಾಡ್ಬೇಕಂತ ಹೇಳಿದ್ದಾರೆ ಮತ್ತು ಈ ಥರ ಸೇವೆ ಅದನ್ನು ತೆಗೆಯೋದೆಲ್ಲ ನನ್ನ ಕೈಲಿ ಆಗೋದಿಲ್ಲ ನಾನು ಈಗ ಮನೆಗೆ ಹೋಗ್ತೀನಿ ಆಲ್ರೆಡಿ ಈ ವಿಷಯನ ನಾನು ಅಮ್ಮ ಹತ್ರ ಹೇಳಿಬಿಟ್ಟಿದ್ದೀನಿ ಅದು ಏನಂದರೆ ಅಮ್ಮ ಕಾರ್ ಕಳಿಸ್ತಿದ್ದಾರೆ ಆಯಿತಾ ನೀವು ಸರಿಯಾದ ಮೇಲೆ ನನಗೆ ಹೇಳಿ ಕಳಿಸಿ ಬರ್ತೀನಿ ಈಗ ಅತ್ತೆಗೆ ಅರ್ಥ ಆಗತ್ತೆ ಯಾರ ಒಳ್ಳೆಯವರು ಯಾರು ಕೆಟ್ಟವ್ರಂತ ಅದೇ ಸಮಯದಲ್ಲಿ ಕಂಚನ್ ರೂಮ್ಗೆ ಬರ್ತಾಳೆ ಸುಲೋಚನಾಗೆ ಊಟ ತಿನ್ಸಿ ಮಾತ್ರೆ ಕೊಟ್ಟು ಮತ್ತೆ ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ಎಲ್ಲಾ ಸೇವೆ ಮಾಡಿ ಅವ್ರನ್ನ ಮಲಗಿಸ್ತಾಳೆ ಕಂಚನ್ ಅವಳಿಗೆ ಸೇವೆ ಮಾಡೋದನ್ನ ನೋಡಿ ಅವ್ರ ಅತ್ತೆಗೆ ಪಾಪ ಕಣ್ಣಲ್ಲಿ ನೀರ್ ಬರುತ್ತೆ ಎಷ್ಟೇ ಬೈದ್ರೂ ಇವಳು ಸೇವೆ ಮಾಡ್ತಿದ್ದಾಳೆ ಅಂತ ಅವಳಿಗೆ ಸಂತೋಷ ಆಗತ್ತೆ ಸರಿ ಅಂಟಿ ನಾನು ಹೋಗ್ಬರ್ತೀನಿ ನಿಮ್ಗೆ ಸರಿ ಆದ್ಮೇಲೆ ಫೋನ್ ಮಾಡಿ ನಾನು ಬರ್ತೀನಿ ಇಲ್ಲ ಮಗು ಇಲ್ಲಮ್ಮ ಇನ್ಮೇಲೆ ನೀನ್ ಬೇಕಾಗಿರೋ ಅವಶ್ಯಕತೆ ಇಲ್ಲ ಇಲ್ಲಿ ನನ್ನನ್ ನೋಡ್ಕೊಳೋದಕ್ಕೆ ನನ್ನ ಸೊಸೆ ಇದ್ದಾಳೆ ನೀನು ಮನೆಯಲ್ಲೇ ತುಂಬಾ ಸಂತೋಷವಾಗಿರಮ್ಮ ನೀನ್ ಸಂತೋಷವಾಗಿದ್ರೆ ಸಾಕು ಆ ಅದು ಮದ್ವೆ ಮಾಡ್ಕೊಳ್ಳುವಾಗ ನಮ್ ಕಾರ್ಡ್ ಕಳ್ಸು ನಾನು ನಮ್ ಕುಟುಂಬದವರು ಎಲ್ಲಾ ಸೇರಿ ಬರ್ತೀವಿ ಕಂಚನ್ ಅವ್ರ ಅತ್ತೆ ಅಂಬ ಆ ಮಾತನ್ನ ಕೇಳಿದ ತಕ್ಷಣ ಅವಳು ಸಂತೋಷದಿಂದ ಅವ್ರನ್ನ ಹಪ್ಕೋತಾಳೆ ಸೋನಿಯಾ ಅಲ್ಲಿಂದ ಮುಖ ಸಿಂಡ್ರಸ್ಕೊಂಡ್ ಹೋಗ್ತಾಳೆ ಮತ್ತೆ ಅತ್ತೆ ಆರೋಗ್ಯ ಸರಿಯಾದ್ಮೇಲೆ ಆದ್ಮೇಲೆ ಅವಳು ಅತ್ತೆನ ನೋಡ್ಕೋತಾಳೆ ತುಂಬಾನೇ ಚೆನ್ನಾಗ್ ನೋಡ್ಕೋತಾಳೆ ಆದ್ರಿಂದ ಅವ್ರೆಲ್ಲರೂ ಸಂತೋಷವಾಗಿ ಜೀವನ ಸಾಗಿಸ್ತಾರೆ ಶಾಂಪೂರಲ್ಲಿ ಲೇಡೀಸ್ ಟೈಲರ್ ಅಂತ ಒಬ್ಬನು ಟೈಲರ್ ಆದ ರಾಜು ತುಂಬಾನೇ ಆಗಿದ್ದ ಅವ್ರ ಅಂಗಡಿಗೆ ಹೆಣ್ಮಕ್ಳು ಬಂದ್ರೆ ಸಾಕು ಅವನು ಮೆಜರ್ಮೆಂಟ್ ಮಾಡುವ ನೆಪದಲ್ಲಿ ಅವ್ರನ್ನ ಪಾಪ ಅಲ್ಲಿ ಇಲ್ಲಿ ಅಂತ ಟಚ್ ಮಾಡ್ತಾ ಏನ್ ಬಾಬಿ ಈ ಸೂಟ್ ಅಂತೂ ತುಂಬಾ ಹಳೇದಲ್ವಾ ಮತ್ ನೀವು ಈ ಸೂಟ್ ಇದ್ದೆ ಸೈಜ್ ಹೇಗೆ ನೋಡಿ ಇಷ್ಟು ತಿಂಗಳಲ್ಲಂತೂ ನಿಮ್ ಸೈಜು ಚೇಂಜ್ ಆಗಿರುತ್ತೆ ಹಳೆ ಸೈಜ್ ಅಲ್ಲೇ ಮಾಡಿದ್ರೆ ನಾನು ಫಿಟ್ ಆಗಲ್ಲ ಸರಿ ಆಯ್ತು ತಗೊಳ್ಳಿ ಆ ಹೆಂಗಸಂಗ್ ಹೇಳಿದ ತಕ್ಷಣ ಅವ್ನ್ಗೆ ಮನಸಲ್ಲಿ ತುಂಬಾನೇ ಸಂತೋಷ ಅವ್ನ ಹತ್ರ ಇರುವ ಇನ್ಸ್ಟೇಪನ ತಗೊಂಡ್ಬಂದು ಮೆಜರ್ಮೆಂಟ್ ನ ಶುರು ಮಾಡ್ತಾನೆ ಹಾ ಬಾಬಿ ಸ್ವಲ್ಪ ಎದುರು ಬನ್ನಿ ಹಾ 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 ಸರಿಯಾಗಿದೆ ಸೊಂಟ ಸೈಜ್ ತಕೊಳ್ತೀನಿ ಆಮೇಲೆ ಅದೇ ಮೆಜರ್ಮೆಂಟ್ ನ ಹಾಫ್ ಅನ್ ಅವರ್ ತಗೋತಾನೆ ಯಾರಾದ್ರೂ ಅವನತ್ರ ಏನಾದ್ರು ಅಂದ್ರೆ ಅರೇ ರಾಜು ಅಣ್ಣ ಏನ್ ಮಾಡ್ತಿದ್ರ ಎಷ್ಟೊತ್ತು ಸಾಯಂಕಾಲದವರೆಗೂ ಹಿಂಗ್ ಮೆಜರ್ಮೆಂಟ್ ಮಾಡ್ತಿರ್ತೀರಾ ನೋಡಿ ಬಾಬಿ ನನ್ನ ಹೆಸರು ರಾಜು ಮಾಸ್ಟರ್ ನನ್ ಕೆಲ್ಸದಲ್ಲಿ ಕಾಂಪ್ರಮೈಸ್ ಇಲ್ಲ ಸರಿಯಾದ ಸೈಜಿಗೆ ಸೂಟ್ ಮಾಡ್ತೀನಿ ಅವನಿಗ ಅಂದ್ರೆ ಅವ್ರ ಕೈಯಲ್ಲಿ ಏನು ಮಾತಾಡಕ್ ಹೋಗ್ಬಿಡ್ತಿದ್ರು ಕಸ್ಟಮರ್ ಅಂಗಡಿಯಿಂದ ಹೋಗಿದ ತಕ್ಷಣ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ತಿರ್ತಾನೆ ಏನ್ ಫಿಗರ್ ಬಾಬಿ ಇದು ಮಸ್ತ್ ಹೀರೋಯಿನ್ ತರ ಇದ್ದಾಳೆ ಓ ದೇವ್ರೇ ಏನ್ ಗುರು ನಾನ್ ಹಿಂದಿನ ಜನ್ಮದಲ್ಲೇನೋ ಒಳ್ಳೆ ಕೆಲ್ಸ ಮಾಡಿದ್ದೀನಿ ಅದಿಕ್ಕೆ ಟೈಲರ್ ಆಗಿರೋದು ಓ ದೇವ್ರೆ ಮುಂದಿನ ಜನ್ಮದಲ್ಲೂ ಕೂಡ ನನ್ನನ್ನ ಟೈಲರೇ ಮಾಡು ನಾನ್ ಯಾವಾಗ್ಲೂ ಹೀಗೇನೆ ಸೈಜ್ನ ತಕೊಳ್ತಾ ಇರ್ಬೋದಲ್ವಾ ರಾಜು ಟೈಲರ್ ಕೆಲ್ಸದ ನೆಪದಲ್ಲಿ ಬರುವ ಹೆಂಗಸರನ್ನು ಪಾಪ ಹಿಂಗೆ ಹಿಂಸೆ ಮಾಡ್ತಿದ್ದ ಅವ್ನ್ ಪ್ರೊಫೆಷನ್ ಅದೇ ಬೇರೆ ಆಗಿತ್ತಲ್ವಾ ಅದಕ್ಕೆ ಅವ್ನ್ ಏನ್ ಮಾಡ್ತಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ ಶಾಂಪುರಲ್ಲಿ ವಿನೀತಾ ಎಂಬುವ ಒಂದು ರಿಟೈರ್ಡ್ ಟೀಚರ್ ಇದ್ರು ಅವ್ರ ಮನೆಯಲ್ಲಿ ಮಗಳು ಮಗ ಸೊಸೆ ಇದ್ರು ಮಗನ್ಗೆ ಇತ್ತೀಚಿಗೆ ಮದ್ವೆ ಆಗಿರುತ್ತೆ ಅವರ ಸೊಸೆ ಹೆಸರು ಶರ್ಮಿಲಾ ತುಂಬಾ ಒಳ್ಳೆಯವಳು ಅತ್ತೇನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ಲು ಒಂದಿನ ಏನಾಯ್ತಂದ್ರೆ ಬೆಳಗಿನ ಆಗಿತ್ತು ಶರ್ಮಿಲಾ ಅತ್ತೆಗೋಸ್ಕರ ಟೀ ತಗೊಂಡ್ ಹೋಗಿ ಅತ್ತೆಗೆ ಕೊಡ್ತಾಳೆ ಅತ್ತೆ ತಗೊಳ್ಳಿ ನಿಮ್ಗೋಸ್ಕರ ಟೀ ತಂದಿದ್ದೀನಿ ಹಂಗಂತೇಳಿ ಅವಳು ಟೀ ಅತ್ತೆಗೆ ಕೊಡ್ತಾಳ ವಿನಿತಾ ಟೀನ ತಗೊಂಡು ಸೊಸೆ ಹತ್ರ ಅಂತಾಳೆ ಆ ಶರ್ಮಿಲಾ ತಾಯಿ ನಾನು ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕು ಆ ಅತ್ತೆ ಏನಾಯ್ತತ್ತೆ ನಾನೇನತ್ರೂ ತಪ್ಪು ಮಾಡ್ಬಿಟ್ನ ಟೀ ಚೆನ್ನಾಗಿಲ್ವಾ ಅಯ್ಯೋ ಯಾಕಮ್ಮಾ ಯಾಕೆಷ್ಟ್ ಭಯ ಪಡ್ತೀಯ ನಾನ್ ನಿನ್ನ ಅತ್ತೆ ಅಲ್ವಾ ದೆವ್ವ ಅಲ್ಲ ತಾನೆ ನಾನು ನೀನ್ ಕೊಟ್ಟಿರೋ ಟೀ ಇನ್ನೂ ಕೂಡ್ದು ನೋಡೇ ಇಲ್ಲ ತಾಯಿ ಹಂಗಂತ ಹೇಳಿ ಅಲ್ಲೇ ಇಟ್ಟಿರುವ ಟೀನಾ ಎತ್ಕೊಂಡು ಅವ್ರು ಕುಡ್ದು ರುಚಿ ನೋಡ್ತಾರೆ ಹ್ಮ್ ಆಹಾ ಸೂಪರ್ ಆಗಿದೆ ನಿಂತಾರನೇ ಚೆನ್ನಾಗಿದೆ ಅರೆ ಸೊಸೆ ಯಾಕೆ ನಿಂತಿದ್ಯಾ ನಾನ್ ಹೇಳದ್ನೋ ಇಲ್ವಾ ಹಾ ಕೋ ಅತ್ತೆ ನೀವು ಹೇಳಿದ್ರಲ್ವಾ ಏನೋ ಹೇಳ್ಬೇಕಂತ ಆಗ ಶರ್ಮಿಳಾ ಅವ್ರ ಅತ್ತೆ ಹೀಗಂತಾರೆ ಅಮ್ಮ ಇಷ್ಟು ದಿನ ಆಯ್ತು ಮದ್ವೆ ಆಗಿ ಇನ್ನ ಸೀರೆ ಮತ್ತೆ ಮುಖದಲ್ಲಿ ಮುಸುಗಾಕೊಂಡ್ ಯಾಕೆ ತಿರ್ಗಾಡ್ತಿದ್ಯಾ ಅದು ಅರ್ಥ ಆಗಿಲ್ಲ ಅತ್ತೆ ಅರೇ ಸೊಸೆ ನೀನೇನಾದ್ರೂ ನಮ್ ಜಮಾನದವಳ ಹೇಳು ನಮ್ ಕಾಲದಲ್ಲಿ ಏನೋ ಹಾಕೋತಿದ್ವಿ ಬಟ್ಟೆಗಳನ್ನ ನೀನ್ ಯಾಕಮ್ಮ ಇನ್ನು ಸೀರೆ ಹಾಕೊಂಡು ಅಷ್ಟು ಕಷ್ಟ ಪಡ್ತಿದ್ಯಾ ಸಲ್ವಾರ್ ಹಾಕೋಬೋದಲ್ವ ತಾಯಿ ಆ ನಾನೇನನ್ಕೊಂಡೆ ಆದ್ರೆ ಮದ್ವೆದ್ ನಂತರ ಸೀರೆನೆ ಕಟ್ಕೋಬೇಕು ಅಂತ ನಾನು ಸಲ್ವಾರ್ ಏನು ತಂದಿಲ್ಲ ಅತ್ತೆ ಅಯ್ಯೋ ನಿಂತಾರನೂ ಇರ್ತಾರ ಹೇಳು ಆಮೇಲೆ ವಿನೀತಾ ಅವರ ಮಗಳ್ನ ಕರೀತಾರೆ ಸೆಮೀ ಸೆಮೀ ಅವಳು ಕಾಲೇಜ್ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳೆ ಅಮ್ಮ ಕರೆದಿದ್ದನ್ನ ಕೇಳಿಸಿದ ತಕ್ಷಣ ಬರ್ತಾಳೆ ಹಾ ಅಮ್ಮ ಏನು ಎಲ್ಲಾದ್ರೂ ಹೋಗ್ತಿದ್ಯಾ ಏನಮ್ಮ ಈ ಟೈಮಿಂಗ್ ನಾನು ಕಾಲೇಜ್ ಹೋಗ್ತೀನಲ್ವಾ ಹಾ ಇವತ್ ಸಂಡೇ ಅಲ್ವಾ ವಿನಿತಾ ಕ್ಯಾಲೆಂಡರ್ ಕಡೆ ನೋಡ್ತಾಳೆ ಅವಾಗ ಸೆಮಿ ಕ್ಯಾಲೆಂಡರ್ ಹತ್ರ ಹೋಗಿ ಅದನ್ನ ಚೇಂಜ್ ಮಾಡಿ ಅಮ್ಮ ಜಾನ್ವರಿ ಅಲ್ಲ ಇವಾಗ ಫೆಬ್ರವರಿ ಹಾ ಸರಿನಾ ಇವತ್ ಸ್ಯಾಟರ್ಡೆ ಓ ಸಾರಿ ಮಗಳೇ ಅಮ್ಮ ಯಾಕ್ ಕರ್ದಿದ್ರಿ ಹೇಳಿ ಏನೂ ಇಲ್ಲ ಅಮ್ಮ ನಿನ್ನತ್ರ ಲಾಸ್ಟ್ ಮಂತ್ ತಗೊಂಡಿರುವ ಸಲ್ವಾರ್ಸ್ ಇದೆ ಅಲ್ವಾ ಉಳಿದೇ ಇರೋದು ಹಾ ಹೌದಮ್ಮ ಇದೇ ಎತ್ಕೊಂಡು ಅತ್ಗೆ ಹತ್ರ ಕೊಡ್ತಾಯಿ ಅವಳು ಅವಳಗ್ ಬೇಕಾಗಿರುವ ಸಲ್ವಾರ್ಸ್ ಒಳ್ಸ್ಕೊಳ್ಳಿ ನಿನ್ನ ಅತ್ಗೆ ಹತ್ರ ಒಂದ್ ಸಲ್ವಾರು ಇಲ್ಲ ಅಂತೆ ಸರಿ ಅಮ್ಮ ಹಂಗೆ ಮಾಡ್ತೀನಿ ಸಿಮ್ಮಿ ಆ ಬಟ್ಟೆನ ಅತ್ತಿಗೆಗೆ ಕೊಡ್ತಾಳೆ ಸಿಮ್ಮಿ ಕಾಲೇಜ್ಗೆ ಹೋಗ್ಬಿಡ್ತಾಳೆ ಸೊಸೆ ಹೋಗು ಇಲ್ಲ ಪಕ್ದಲ್ಲೇ ರವಿ ಅಂತ ಟೈಲರ್ ಇದ್ದಾನೆ ಅವನತ್ರ ಹೋಗಿ ಬಾ ಆಯ್ತಾ ನಮ್ಮೂರಲ್ಲಿರೋದ್ ಟೈಲರ್ ನಾನು ನಾನೊಬ್ಳೆ ಹೋಗ್ಲಾ ಹಾ ಒಬ್ಳೆ ಹೋಗ್ಬಾ ಗೊತ್ತಲ್ವಾ ನನ್ ಕಾಲ್ ಎಷ್ಟು ನೋವತ್ತೆ ಅಂತ ಮತ್ತೆ ನಿನ್ ಜೊತೆ ನಡ್ಕೊಂಡ್ ಬಂದ್ರೆ ಮತ್ತೆ ಅಷ್ಟೇ ರಾತ್ರಿ ಎಲ್ಲಾ ನಿದ್ದೆ ಇಲ್ದೆ ನಾನು ಕಷ್ಟ ಅಮ್ಮ ಅವಳು ರಾಜು ಟೈಲರ್ ಹತ್ರ ಬಟ್ಟೆನ ಎತ್ಕೊಂಡ್ ಹೋಗ್ತಾಳೆ ಅವನು ನೋಡಿದ ತಕ್ಷಣ ಬರ್ತಾ ಇರೋದು ಸೇರ್ರಾಗ ಓದ್ಕೊಂಡ್ ಬರ್ತಿದ್ದಾಳಲ್ಲ ಯಾರ ಇವಳು ರಾಜು ಟೈಲರ್ ಶರ್ಮಿಲಾ ಮುಸ್ಗಾಕೊಂಬಂದಿರೋದನ್ನ ನೋಡಿ ಅವ್ನ್ಗೆ ಇವ್ ಯಾರಂತನ ಗೊತ್ತಿಲ್ದೇ ಆಶ್ಚರ್ಯ ಮಾಡೋಣ ಮಾಡೋಣ ಹೇಗ್ ಮಾಡಿಸ್ಬೇಕು ಪಟಿಯಾಲ ನಾರ್ಮಲ್ ಪಟಿಯಾಲಿ ಪಟಿಯಾಲ ಗೊತ್ತಿಲ್ವಾ ನಿಮಗೆ ಆ ಸ್ಟೈಲ್ ಈಗ ಫೇಮಸ್ ನಾನಂತೂ ಎಕ್ಸ್ಪರ್ಟ್ ಅದ್ರಲ್ಲಿ ದೂರ ದೂರದಿಂದ ಜನ ಬರ್ತಾರ ನನ್ನ ಹತ್ರ ಅದಕ್ಕೆ ಮತ್ತೆ ಟೈಲರ್ ಅವ್ನ್ಗೆ ಅವನ್ ಅಂಗಡಿಯಲ್ಲಿರುವ ಸಿಲ ಸ್ಯಾಂಪಲ್ಸ್ ಅನ್ನ ತೋರಿಸ್ತಾನೆ ಶರ್ಮಿಲಾಗೆ ಇಷ್ಟ ಆಗುತ್ತೆ ಆ ಸರಿ ಇದೇ ತರ ಮಾಡ್ಬಿಡಿ ಆಯ್ತಾ ಅರೆ ಹೀಗ್ಯಾಕೆ ಇದಕ್ಕಿಂತ ಒಳ್ಳೇದೇ ಮಾಡೋಣ ಆದ್ರೆ ಫಸ್ಟ್ ಕೊಡಿ ಕೊಡ್ಬೇಕಾ ಏನ್ ಕೊಡ್ಬೇಕು ಅರೆ ಸೈಜ್ ಕೊಡಿ ಸೈಜು ಸೈಜ್ ಇಲ್ದೇನೆ ಹೇಗ್ ಕೊಡೋದ್ ನಾನು ಆಮೇಲೆ ಅವನು ಮೆಜರ್ಮೆಂಟ್ಸ್ ತಗೊಳ್ಳೋ ಶುರು ಮಾಡ್ತಾನೆ ಅವನ್ ಮಾಡಿರುವ ಎಲ್ಲಾ ವಿಷಯಗಳು ಶರ್ಮಿಲಾಗೆ ಚೆನ್ನಾಗ್ ಅರ್ಥ ಆಗುತ್ತೆ ಅವನು ಸರಿ ಇಲ್ಲ ಅಂತ ಅವಳು ಅರ್ಥ ಮಾಡ್ಕೋತಾಳೆ ಂತೂ ಆರಾಮಾಗಿ ಸಹಿಸ್ ತಗೊಳ್ತೀನಿ ಮಾಡುವ ನೆಪದಲ್ಲಿ ಅವನು ಅಲ್ಲೇ ಇಲ್ಲೇ ಟಚ್ ಮಾಡ್ತಿರ್ತಾನೆ ಅವಳಿಗೆ ಕೋಪ ಬರುತ್ತೆ ಆ ನಾರ್ಮಲ್ ಆಗಿ ಮುಟ್ತಿಲ್ಲ ಅವ್ನ್ ಏನ್ ನೆಪದಲ್ಲಿ ಮುಟ್ತಿದ್ದಾನೆ ಅಂತ ಅವಳಿಗೆ ಅರ್ಥ ಆಗುತ್ತೆ ಏನ್ ಮಾಡ್ತಿದ್ದೀರಾ ಮೆಷರ್ಮೆಂಟ್ ತಗೋತಿದ್ರ ಏನ್ ಮಾಡ್ತಿದ್ದೀರಾ ದೂರ ಬನ್ನಿ ನೀವು ಹೋಗಿ ದೂರ ಹೋಗಿ ನನ್ನ ಹತ್ರ ಇಂದ ಅರೇ ಏನಾಯ್ತು ಏನಾಯ್ತು ಹಾ ಯಾಕೆ ಕೋಪ ಮಾಡ್ಕೊಳ್ತಿದ್ದೀರಾ ಕೋಪ ಬರದೆ ಬೇರೆ ಏನ್ ಬರುತ್ತೆ ಏನ್ ಮಾಡ್ತಿದ್ದೀರಾ ನೀವೆಲ್ಲಿ ಮೆಜರ್ಮೆಂಟ್ ತಗೊಳ್ತೀನಿ ಅಂತ ನೆಪದಲ್ಲಿ ಅಲ್ಲೂ ಇಲ್ಲೂ ಟಚ್ ಮಾಡ್ತಿದ್ದೀರಾ ನೀವು ನಿಮ್ಗೆ ಏನಾದ್ರು ಬುದ್ಧಿ ಇದೆಯೋ ಇಲ್ವೋ ಹೇಳಿ ಹಾ ಇದೇನ್ ನೀವಂತೂ ಟೈಲರ್ ಎಲ್ಲ ಕಡೆ ಕೈ ಹಾಕ್ಬೇಕು ನಂಗ್ ನೋಡಂತೂ ಸೈಜ್ ಗೊತ್ತಾಗಲ್ಲ ಅಲ್ವಾ ನೋಡ್ಕೊಂಡೆ ಸೈಜ್ ತಗೊಳೋದಕ್ಕೆ ಅವನು ಹೆಂಗ ತಪ್ಸ್ಕೋಬೇಕು ಅಂತ ಅದು ಇದು ರೀಸನ್ಸ್ ಅನ್ನ ಹೇಳಿ ಅವನು ತಪ್ಸ್ಕೊತಾನೆ ಆದ್ರೆ ಶರ್ಮಿಲಾ ಸಾಧಾರವಾದ ಹುಡ್ಗಿ ಅಲ್ಲ ಇದನ್ನ ಹೋದ್ರೆ ಹೋಗ್ಲಿ ಅಂತ ಬಿಡೋ ರೀತಿನೇ ಇಲ್ಲ ನೋಡು ತುಂಬಾ ದೊಡ್ಡ ಒಳ್ಳೆ ಒಂಥರ ನನ್ ಮುಂದೆ ನಾಟಕ ಮಾಡ್ಬೇಡ ನೀನ್ ಏನ್ ಅಂತ ಗೊತ್ತಾಯ್ತು ನಾನ್ ಸುಮ್ನೆ ಇದ್ದೀನಿ ಅಂತ ಬಾಯಿಗ್ ಬಂದಾಗೆಲ್ಲಾ ಮಾತಾಡ್ಬೇಡಿ ನೀವು ನಾನೇನ್ ಹೊಸ ಟೈಲರ್ ಅಲ್ಲ ಎಷ್ಟು ವರ್ಷದಿಂದ ಇಲ್ಲಿದ್ದೀನಿ ನಾನು ತುಂಬಾ ಜನರಿಗೆ ಬಟ್ಟೆ ಮಾಡ್ಕೊಟ್ಟಿದ್ದೀನಿ ಯಾರು ಕೂಡ ಹೇಳಿರ್ಲಿಲ್ಲ ನಂಗೆ ಆ ನನ್ ಬಟ್ಟೆ ಬೇಡ ಅಂತೇಳಿದ್ರೆ ನೀವಿಲ್ಲಿಂದ ಹೋಗಿ ಆದ್ರೆ ಈಗ್ ಬಾಯಿಗ್ ಬಂದಾಗೆಲ್ಲ ಮಾತಾಡ್ಬೇಡಿ ನೀವು ನಂಗೂ ಹೆಂಡತಿ ಮಕ್ಳಿದ್ದಾರೆ ಶರ್ಮಿಲಾ ಅವಾಗ ಅಲ್ಲಿಂದ ಹೋಗ್ತಾಳೆ ಆದ್ರೆ ಅವ್ರ ಅತ್ತೆ ಹತ್ರ ನಡೆದ ಎಲ್ಲಾ ವಿಷಯ ಹೇಳ್ತಾಳೆ ಏನ್ ಹೇಳ್ತಿದ್ಯಾ ತಾಯಿ ನೀನು ಹಾ ಹೌದು ಅತ್ತೆ ನಾನು ಹೇಳ್ತಿರೋದೆಲ್ಲ ನಿಜಾನೆ ಅವ್ನು ಸರಿ ಇಲ್ಲ ಅವನು ಅಲ್ಲಿ ಇಲ್ಲಿ ಮೂರ್ತಿದನ ಮೆಷರ್ಮೆಂಟ್ ತಗೋತೀನಿ ಅಂತ ನಾನ್ ಹೇಳ್ತಿರೋದೆಲ್ಲ ನಿಜ ಅತ್ತೆ ಓ ಹೌದಾ ಸರಿ ಸಿಮ್ಮಿ ಬರ್ಲಿ ಮೂರು ಜನ ಸೇರಿ ಅಲ್ಲಿಗ್ ಹೋಗೋಣ ಏನ್ ಮಾಡ್ತಾನಂತ ನೋಡಣ ಸಿಮ್ಮಿ ಬಂದ್ಮೇಲೆ ಅವ್ರು ಮೂರು ಜನ ಸೇರಿ ಒಂದು ಐಡಿಯಾ ಮಾಡ್ತಾರೆ ಈ ಸಲ ಸಿಮ್ಮಿ ಅವನ ಅಂಗಡಿಗೆ ಹೋಗಿ ಚುಡಿದಾರೊಳಿಬೇಕು ಅಂತಾಳೆ ಅವನು ಮಾಡುವ ಕೆಲಸ ಮತ್ತೆ ಶುರು ಮಾಡ್ತಾನೆ ಮತ್ತೆ ಮೆಷರ್ಮೆಂಟ್ ಮಾಡುವ ನೆಪದಲ್ಲಿ ಟಚ್ ಮಾಡ್ತಾನೆ ಆಗ ಅತ್ತಿಗೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ವಿಡಿಯೋ ಮಾಡ್ತಿರ್ತಾಳೆ ಆದ್ರೆ ಪಾಪ ಟೈಲರ್ಗೆ ಇದೆಲ್ಲ ಗೊತ್ತಿಲ್ಲ ಪೊಲೀಸ್ಗೆ ಫೋನ್ ಮಾಡಿ ಪೊಲೀಸ್ ಬರ್ತಾರೆ ಅವ್ರನ್ನ ನೋಡಿ ಇವನು ತುಂಬಾನೇ ಶಾಕ್ ಆಗ್ಬಿಡ್ತಾನೆ ಯಾರೋ ಯಾರೋ ಇಲ್ಲಿ ಟೈಲರು ನಾನೇನೆ ಅವ್ನ್ ಮಾತಾಡಕ್ ಬಾಯ್ ತೆಗಿತಾನೋ ಎಂಬ ಇನ್ಸ್ಪೆಕ್ಟರ್ ಶಶಿಕಲಾ ಮೊಕ್ಕ ಬಾರಿಸ್ತಾಳೆ ಮತ್ತೆ ಎಲ್ಲಾ ವಿಡಿಯೋನ ಅವನ್ಗೆ ತೋರಿಸ್ತಾಳೆ ನಾಚಿಕೆ ಆಗಲ್ವಾ ಅಂಗಡಿಗೆ ಬರುವ ಹೆಣ್ಮಕ್ಳನ್ನ ನೀನ್ ಹಿಂಗೇನ ಟ್ರೀಟ್ ಮಾಡೋದು ಬರೋ ಅಲ್ ನೀನ್ಗೆ ನಿನ್ನ ಅತ್ತೆ ಮನೆ ಟ್ರೀಟ್ಮೆಂಟ್ ತೋರಿಸ್ತೀನಿ ನಿನ್ನ ನೋಡಿಯೋದ್ರಲ್ಲಿ ಬೇರೆ ಯಾವ್ನು ನಿಂತರ ಕೆಲಸ ಮಾಡೋದಕ್ಕೆ ಧೈರ್ಯ ಮಾಡಬಾರ್ದು ಇನ್ಸ್ಪೆಕ್ಟರ್ ಶಶಿಕಲಾ ಅವ್ನ ಜೈಲ್ಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಅವ್ನ್ಗೆ ಐದು ವರ್ಷ ದಂಡನೆ ನೀಡ್ತಾರೆ ವಿನಿತನ ಸೊಸೆ ಶರ್ಮಿಲಾ ತುಂಬಾನೇ ಧೈರ್ಯವಂತೆ ಅವಳು ನಡೀತಿರುವ ಅನ್ಯಾಯವನ್ನು ಪ್ರಶ್ನಿಸಿದ್ಲು ಅವ್ಳು ಸುಮ್ನೆ ಇದ್ದಿಲ್ಲ ಸ್ನೇಹಿತರೆ ನೀವು ಕೂಡ ನಡೆಯುವ ಅನ್ಯಾಯವನ್ನು ನೋಡಿ ನೋಡದೆ ಇದ್ದಂಗೆ ಹೋಗ್ಬಿಡ್ಬೇಡಿ ನಿಮ್ ಕೈಲಿ ಆದಷ್ಟು ನ್ಯಾಯಕ್ಕೋಸ್ಕರ ಹೋರಾಡಿ ಥ್ಯಾಂಕ್ಸ್ ಫಾರ್ ದಿಸ್ ವಿಡಿಯೋ ಅಡಿಯೋ ತೋ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ कमेंट्स करें इस वीडियो पर और हाँ शेयर करना भी ना भूलें और भी मजेदार वीडियो देखने के लिए नीचे दिए गए बेल आइकॉन को दबाएं देखते, देखते रहिए बेस्ट बॉडीज <laughs> 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 <laughs>